ಸಂಕ್ರಾಂತಿಯ ನಂತರ ಭಟ್ಕಳ ತಾಲೂಕಿನಲ್ಲಿ ನಡೆಯುವ ಎರಡನೇ ಜಾತ್ರೆ ಕೋಕ್ತಿ ಮಹಾಸತಿ ಜಾತ್ರೆಯು ಪ್ರಾರಂಭವಾಗಿದ್ದು, ಭಟ್ಕಳದ ಪ್ರಸಿದ್ಧ ಜಾತ್ರೆಗಳಲ್ಲಿ ಕೋಕ್ತಿ ಜಾತ್ರೆಯು ವಿಶೇಷವಾಗಿದೆ. ಸಂಕ್ರಾಂತಿಯ ನಂತರ ಭಟ್ಕಳ ತಾಲೂಕಿನಲ್ಲಿ ನಡೆಯುವ ಎರಡನೇ ಜಾತ್ರೆ ಕೋಕ್ತಿ ಮಹಾಸತಿ ಜಾತ್ರೆ ಪಟ್ಟಣದ ಮಧ್ಯದಲ್ಲಿದ್ದರೂ ರೈತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಬ್ಬನ್ನು ಖರೀದಿಸುವುದೇ ಈ ಜಾತ್ರೆಯ ವಿಶೇಷವಾಗಿದೆ. ಇಲ್ಲಿ ಗೊಂಡ ಸಮಾಜದ ಜಾನಪದ ಶೈಲಿಯಲ್ಲಿ ಜಾತ್ರಾ ವಿಶೇಷಗಳನ್ನು ಕಾಣಬಹುದು. ಬಂದರ್ ರಸ್ತೆಯಲ್ಲಿ ಇರುವ ಗುಡಿಜಟಿಗ ದೇವಸ್ಥಾನಕ್ಕೆ ಮೊದಲು ಪೂಜೆ ಸಲ್ಲಿಸಿ ದೈವವನ್ನು ಆರಾಧನೆ ಮಾಡುವುದು ವಿಶೇಷವಾಗಿದ್ದು, ಅಲ್ಲಿಂದ ದಕ್ಕೆ ಕುಣಿತದಲ್ಲಿ ಮೆರವಣಿಗೆ ಮುಖಾಂತರ ಕೋಕ್ತಿ ಮಹಾಸತಿ ದೇವಸ್ಥಾನಕ್ಕೆ ತಲುಪುತ್ತಾರೆ. ಇದು 100-200 ನಮ್ಮ ಆಯತೆ ಒಂದು 100 ವರ್ಷದಿಂದ ನಮ್ಗೆ ಹಿರಿಯರಿಂದ ನಾವು ಕೇಳ್ತಾ ಬಂದಿದ್ದೇವೆ. ಈ ಕೋಕ್ತಿ ಮಾಸತಿ ದೇವರ ಜಾತ್ರೆ, ಈ ಜಾತ್ರೆ ಸಂಪ್ರದಾಯ ಅಂದರೆ ಗೊಂಡ ಸಮಾಜ ವರ್ಷಕ್ಕೊಂದು ದಿವಸ ಈಗಿಲ್ಲಿ ಏನು ವಿನಿಯೋಗ ಮಾಡ್ತಾ ಇದ್ದಾರಲ್ಲ ಅದೇ ಪದ್ಧತಿಯಿಂದ ಅಲ್ಲಿ ಗುಡಿ ಜಟಕನ ಮನೆಯಿಂದ ಆ ದಕ್ಕೆ ಬೇರೆ ವೈದ್ಯ ಅಂತ ಒಬ್ಬರು, ಆ ವೈದ್ಯ ಅಂತ ಹೇಳೋದು ಇರ್ತಾರೆ, ಅದು ಒಂದು ಮೈ ಮೇಲೆ ಆಕರ್ಷಣೆ ಬರುವಂತದ್ದು ಅಂತ ಒಂದು ಪದ್ಧತಿ. ಮೊದಲಿಂದ ಈ ಪೂಜಾರ ಅಂತ ಯಾರು ಇರ್ತಾರೋ ಅವರೇ ಅದನ್ನ ನೆರವೇರಿಸ್ಕೊಂಡು ಬಂದ್ರು ಅವ್ರ ಹಿಂದಿನ ಕುಟುಂಬದಿಂದ, ಈಗಲೂ ಅವ್ರ ತಲಾಂತರದಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದ್ರ ಸಂಪ್ರದಾಯ ಅಂತ ಹೇಳಿದ್ರೆ ನಮ್ಮ ಸಮಾಜದ ಈ ಹೆಣ್ಮಕ್ಕಳು ಮದುವೆ ಆದ್ಮೇಲೆ ಇಲ್ಲಿ ಈ ಜಾತ್ರೆ ಸಮಯದಲ್ಲಿ ಬಂದು ದೀಪ ಹಚ್ಚುವಂಥದ್ದು, ಈ ಶೇಡಿ ಮರೆ ಸುತ್ತಾಕುವಂಥದ್ದು, ಇದು ಅವರ ಯಾವುದೇ ಅದು ಕುಟುಂಬದಲ್ಲಿರಲಿ ಅವರಿಗೆ ವೈಯಕ್ತಿಕ ಅರಿಷ್ಟ ಕುಂದು ಕೊರತೆ ಸಂಸಾರದಲ್ಲಿ ಏನಾದ್ರು ಆಗಬಹುದು ಅದನ್ನೆಲ್ಲ ಸ್ಮರಿಸಿ ಇಲ್ಲಿ ವರ್ಷಕ್ಕೊಮ್ಮೆ ಶೇಡಿ ಮರ ಮತ್ತು ದೀಪ ಹಚ್ಚಿ ಪೂಜೆ ಕೊಡುವಂಥ. ಅವರಿಗಷ್ಟೇ ಅಲ್ಲದೆ ಈ ಭಕ್ತಾದಿಗಳು ಈ ಸಮಾಜದವರು ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಇಲ್ಲಿ ಸೇರಿ ಈ ಜಾತ್ರೆ ಪ್ರಯುಕ್ತದಲ್ಲಿ ವರ್ಷಕ್ಕೊಂದು ದಿವಸ ಈ ಆಚರಣೆ ಮಾಡ್ತಾ ಇದ್ದಾರೆ. ದೇವಸ್ಥಾನವು ಪ್ರಮುಖವಾಗಿ ಗೊಂಡ ಸಮಾಜದವರೇ ನಂಬಿಕೊಂಡು ಬಂದ ಸ್ಥಳವಾಗಿದೆ. ಇಲ್ಲಿಯ ವಿಶೇಷಗಳಲ್ಲಿ ಕಬ್ಬನ್ನು ಖರೀದಿಸುವುದು ಒಂದು. ಸುಗ್ಗಿಯ ಸಂಭ್ರಮದಲ್ಲಿರುವ ರೈತಾಪಿ ಜನರು ತಮ್ಮ ಬಿಡುವಿನ ವೇಳೆಯಲ್ಲಿ ಜಾತ್ರೆಯಲ್ಲಿ ಬಂದು ಮನೆ ಮನೆಗೆ ಕಬ್ಬಿನ ಕುಡಿ ಕೊಂಡೊಯ್ಯಲಿ, ಆ ಕುಡಿಯು ಸಹಸ್ರ ಕುಡಿಯಾಗಿ ಮನೆ ಯಜಮಾನನ ಸಂಪತ್ತು ವೃದ್ಧಿಯಾಗಲಿ ಎನ್ನುವ ವಾಡಿಕೆ ಇದೆ. ನಾರಾಯಣ ಗಣಪತಿಗೊಂಡ ಗೊಂಡ ಸಮಾಜ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿದ್ದೇನೆ, ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ರೀತಿ ನಮ್ಮ ಸಂಘದ ಅಡಿಯಲ್ಲಿ ನಮ್ಮ ಗೊಂಡ ಸಮಾಜದ ಅಡಿಯಲ್ಲಿ ಎರಡು ದೇವಸ್ಥಾನ ಇದೆ, ಗುಡಿಜಟ್ಕ ಮತ್ತು ಕೋಕ್ತಿ ಮಾಸತಿ ದೇವಸ್ಥಾನ ಇದೆ ಮತ್ತು ಕಲ್ಯಾಣ ಮಂಟಪ ಇದೆ. ಪ್ರತಿ ವರ್ಷ ಜನವರಿ 17ಕ್ಕೆ ಸಂಕ್ರಾಂತಿ ನಂತರ ನಮ್ಮದು ಮಾಸತಿ ನಮ್ಮ ಗೊಂಡ ಸಮಾಜ ಆರಾಧ್ಯ ದೇವತೆಯಾದ ಮಾಸತಿ ದೇವಿ ಜಾತ್ರೆ ನಡೆಯುತ್ತದೆ. ಇದು ಇಂದು ನಿನ್ನೆದಲ್ಲ, 100 ವರ್ಷಗಳ ಹಿಂದಿನಿಂದ ನಮ್ಮ ಅಜ್ಜ ನಮ್ಮ ಮುತ್ತಾತ ನಮ್ಮ ತಂದೆಯವರು ಅದೇ ರೀತಿ ಎಲ್ಲ ನಮ್ಮ ಜಾತಿಯ ಹಿಂದಿನಿಂದ ನಡ್ಕೊ ಬಂದವರು. ಒಂದು 4-5 ಕುಟುಂಬ ಇದೆ, ನಮ್ಮ 4-5 ಒಕ್ಕೂಟ ಇದೆ. ಒಂದು ಸಬ್ಬತ್ತಿ ಒಕ್ಕೂಟ, ಆಮೇಲೆ ಕುಂಟವಾಣಿ ಒಕ್ಕೂಟ, ಆಮೇಲೆ ಜಾಲಿ ಒಕ್ಕೂಟ, ಹಾಗೂ ಕೂಟ್ಕಂಡು ಒಕ್ಕೂಟ, ಕೈಕಣಿ ಟೀಮಿ, ಹೀಗೆ ಎಲ್ಲರೂ ನಾವು ಕೂಡಿ ಒಂದೊಂದು ಒಕ್ಕೂಟದವರು ಈಗ ಮೊದಲಿಂದ ನಡ್ಕೊ ಬಂದಂತ ಒಂದು ಪದ್ಧತಿ ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸೋದು. ಅವರ ಅಡಿಯಲ್ಲಿ ಬರುವಂತ ಎಲ್ಲ ಗ್ರಾಮದವರು ಬಂದು ಇಲ್ಲಿ ಹಣ್ಣುಕಾಯಿ ಸೇವೆ ಕೊಡುವಂಥದ್ದು. ಮತ್ತೆ ಈ ವಿಶೇಷವಾಗಿ ಈ ನಮ್ಮ ಬುಡಕಟ್ಟು ಜನಾಂಗ ಸೇರಿದವರು, ನಾವು ಗಂಡ ಜನಾಂಗದವರು, ನಮ್ಮ ಸಂಪ್ರದಾಯ ಇದು ಡಕ್ಕೆ ಕುಣಿತ ಇದೆ, ಅದರಿಂದ ನಮ್ಮ ಜಾತ್ರೆ ಪ್ರಾರಂಭ ಆಗ್ತದೆ. ಗುಡಿಜಟ್ಕನ ಮನೆಯಿಂದ ಹೊರಟಂತ ಮೆರವಣಿಗೆ ಆ ದಿವಸ ಅಲ್ಲಿ ಸೇವೆ ಸಲ್ಲಿಸಿ ಸಂಜೆಗೆ ಇವತ್ತು ಸಂಜೆಗೆ ಇಲ್ಲಿ ಬಂದು ಮೆರವಣಿಗೆ ಮುಖಾಂತರ ಬಂದು ದೈವಾರಾಧನೆ ಬರ್ತದೆ. ನಮ್ಮ ಊರು ಹೊನ್ನಯ್ಯಗೊಂಡ ಅಂತ ಕಂಡ ನಮ್ಮ ಏನು ಪೂಜಾರಿ ಇದ್ದಾರೆ ಹೊನ್ನಯ್ಯಗೊಂಡ, ಅವರು ದೈವ ಬರ್ತದೆ ಅವ್ರ ಮೈ ಮೇಲೆ ದೈವಾರಾಧನೆ ಮುಖಾಂತರ ಆ ಗುಡಿಜಟ್ಕನ ದೇವಸ್ಥಾನದಿಂದ ಕೋಕ್ತಿ ಮಾಸತಿ ದೇವಸ್ಥಾನಕ್ಕೆ ಧಕ್ಕೆ ಕೊಡುತ್ತ ಮೂಲಕ ಮೆರವಣಿಗೆ ಬಂದು ಇಲ್ಲಿ ಸೇಡಿ ಮರ ಸುತ್ತು ಸೇಡಿ ಮರ ಅಂತಿದೆ, ಸೇಡಿ ಕಮ್ಮದ ಬಗ್ಗೆ ಈಗಾಗಲೇ ಹೇಳಿದಾರೆ, ಅದು ಅದ್ರ ಸುತ್ತು ತಿರುಗಿ ಆನಂತರ ಸೇವೆ ಸಲ್ಲಿಸೋರು. ಮತ್ತೆ ಹೊಸ್ತಾಗಿ ಮದುವೆಯಾದವರು ಅವರಿಗೆ ಸಂತಾನ ಬಾಕಿ ಇಲ್ಲ ಆದಂಥವ್ರು ಆರ್ತಿ ಒಪ್ಸೋದಂತ ಕೈಯಲ್ಲಿ ಆರ್ತಿ ಇಟ್ಟುಕೊಂಡು ಆರ್ತಿಯನ್ನ ಒಪ್ಸೋದು ಅಂದ್ರೆ ಯುವ ಜೋಡಿ ಒಪ್ಸು ಪದ್ಧತಿ ಇದೆ. ಈಗ ಇನ್ನೊಂದು ಪ್ರತೀತಿ ಎಂದರೆ
ಜಾತ್ರೆಯ ನಂತರ ಮುಂದಿನ ಜಾತ್ರೆಯ ತನಕ ಮದುವೆಯಾಗಿರುವ ಗೊಂಡ ಸಮಾಜದ ನೂತನ ವಧುವರರು ಜಾತ್ರೆಗೆ ಬಂದು ಇಲ್ಲಿನ ಕೋಕ್ತಿಯ ಕೆರೆಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಮನೆಗೆ ಹೋಗುವಾಗ ಕಬ್ಬಿನ ಕುಡಿ ತೆಗೆದುಕೊಂಡು ಹೋದರೆ ಅವರ ಕುಟುಂಬದ ಕುಡಿ ಮುಂದುವರಿಯುವುದು ಎಂಬ ಅಗಾಧವಾದ ನಂಬಿಕೆ. ಇಲ್ಲಿ ಮಹಾಸತಿ ದೇವರ ಪೂಜೆ ಹಾಗೂ ಆಸರ್ಕೇರಿ ಕೊಲ್ಲಿಮನೆ ಕುಟುಂಬದವರಿಂದ ಶೇಡಿ ಮರಕ್ಕೆ ಹೂ ಕಟ್ಟಿ ಪೂಜಿಸಲಾಗುತ್ತಿತ್ತು. ಸಾವಿರಾರು ಭಕ್ತರು ಜಾತ್ರೆಯೆಂದು ಸೇರುವುದೇ ಒಂದು ವಿಶೇಷವಾಗಿದೆ. ಧಕ್ಕೆ ಕುಣಿತವು ಬಿಳಲ್ಕಂಡ ಮಂಗಳಗೊಂಡ ಕುಟುಂಬದವರ ಮುಂದಾಳತ್ವದಲ್ಲಿ ನಡೆಯಿತು. Thank you.